ಕಾಂಗ್ರೆಸ್ ಪಾರ್ಟಿಲಿ ಈಗ 5 ವರ್ಷ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಪಾರ್ಟಿಯವರು ಯಾವಾಗ ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ತಾರೆ. ನಾವು ಯಾವ್ದು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಜನದು ಬಹಳ ಬಯಕೆಗಳು ಇರ್ತದೆ, ಅವ್ರ ಬಯಕೆಗೆ ನಾವು ಅವರ ಆಸೆ ಅವರ ವಿಚಾರ ಎಲ್ಲ ಇರ್ತದೆ. ಫಸ್ಟ್ ನಮ್ಮ ಪ್ರಯಾರಿಟಿ ಈ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತ. ಈ ವರ್ಷ ಸ್ವಲ್ಪ ಮಳೆ ತೊಂದರೆ ಬಿದ್ದಿದೆ, ಮಳೆ ಕಡಿಮೆ ಸಿಗಿ ನೋಡಿ, ಒಂದು ದಿನ ಮಳೆ, ಈಗ 70 ದಿನ 60 ದಿನ ಮಾತ್ರ ಮಳೆ ಬರೋದು. ಒಂದ್ ದಿನ ಮಳೆ ಬೀಳಿಲ್ಲ ಅಂದ್ರೆ ಗೌರ್ಮೆಂಟ್ಗೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ನಾವು ಪವರ್ ನ 6-7 ರೂಪಾಯಿ ಆಗ್ತದೆ ನಮ್ಗೆ ಪವರ್, ಆದ್ರೂ ರೈತರಿಗೆ ಬಹಳ ಕಡಿಮೆ ರೇಟ್ ಅಲ್ಲಿ ಕೊಡ್ತೀವಿ, ಅದನ್ನ ಸರ್ಕಾರ ತುಂಬುತ್ತದೆ. ಜಾರ್ಜ್ ಅವರು ಬಹಳ ಪ್ರಯತ್ನ ಶುರು ಮಾಡಿದ್ದಾರೆ, ಹಿಂದೆ ಸರ್ಕಾರದಲ್ಲಿ ಪವರ್ ಆಗಿರಲಿಲ್ಲ, ಬಿಡಿ ಅದಾಯ್ತು. ನಾನು ಅವ್ರ ಬಗ್ಗೆ ಅವ್ರ ಫೇಲ್ಯೂರ್ ಬಗ್ಗೆ ನಾನೀಗ ಮಾತಾಡುತ್ತೇನೆ, ಏನ್ ಅರ್ಥ ಇಲ್ಲ. ನಮ್ಮ ಕಾಲದಲ್ಲಿ ಸ್ವಲ್ಪ ಎಕ್ಸೆಸ್ ಮಾಡಿದ್ದು, ನನ್ನ ಕಾಲದಲ್ಲಿ ಎಕ್ಸೆಸ್ ಪವರ್ ಮಾಡಿದ್ದು. ಈಗೂ ಕೂಡ ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ ಎಕ್ಸೆಸ್ ಮಾಡಿಕ್ಕೆ. ಡೇ 1 ಇಂದನೇ ನಾನು ಜಾರ್ಜ್ ಅವರು ಪಾವಗಡಕ್ಕೆ ಹೋಗಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಏನ್ ಎಕ್ಸ್ಟ್ರಾ ಪವರ್ ಕ್ರಿಯೇಟ್ ಮಾಡಬಹುದು ಅಂತ ನಾವು ಮಾಡ್ತಾ ಇದೀವಿ. ರೈತರಿಗೆ 6 ಗಂಟೆನೆ ಪವರ್ ಕೊಡ್ತಾ ಇದ್ದಿದ್ದು ಮೊದ್ಲೆಲ್ಲ. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ನಾವು ಅವರಿಬ್ರು ಮಾತಾಡ್ಕೊಂಡು 7 ಗಂಟೆ ಮಾಡಿದೆ, 7 ಗಂಟೆ ಮಾಡಿದೆ. ಈಗ ರೈತರಿಗೆ ಅದು ಸ್ವಲ್ಪ ಇದೆ, ಬಟ್ ನಮ್ಮಲ್ಲಿ ರೈತರು ಕೂಡ ಈ ನೀರಿನ ಉಳಿಸ್ಲಿಕ್ಕೆ ಈ ಟೈಲ್ ಎಂಡ್ಗೆ ಅವರು ಬಹಳ ಸ್ವಲ್ಪ ಜಾಗೃತಿ ಮಾಡಿದ್ರು. ಕೆಲವು ಕಡೆ ಎಲ್ಲ 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ ಪಂಪ್ ಅಲ್ಲಿ ಹೊರಕೊಂಡು ಹೋಗ್ತಾ ಇದೆ. ಈಗ ಗವರ್ಮೆಂಟ್ಗೆ ಒಂದು ದೊಡ್ಡ ಭಾರ ಇದೆ, ಬಟ್ ಅದಕ್ಕೆ ನಾನು ನಿನ್ನೆ ಎಲ್ಲ ನಮ್ಮ ಕೋಆಪರೇಟಿವ್ ಸೊಸೈಟಿಗಳು ನೀರಾವರಿ ಬಳಕೆದಾರರ ಸಂಘಗಳನ್ನ ರಿಆಕ್ಟಿವೇಟ್ ಮಾಡಿ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.